ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ಪ್ರೊಡ್ಯೂಸರ್ ನಮ್ಮ ಜೊತೆ ಇದ್ದಾರೆ ಇವತ್ತು. ಬನ್ನಿ, ಅವ್ರು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅವ್ರ ಚಿತ್ರ ರಿಲೀಸ್ ಬಗ್ಗೆ ಕೇಳೋಣ. ನಮಸ್ತೆ ಮೇಡಮ್. ಒಂದು ಕಡೆ ಖುಷಿನೂ ಇದೆ, ಒಂದು ಕಡೆ ನರ್ವಸ್ಸೂ ಇದೆ ಮೇಡಮ್. ಯಾಕೆಂದರೆ ನಾಳೆ ಸಿನಿಮಾ ರಿಲೀಸು, ಇಲ್ಲಿವರೆಗೂ ಸಿನಿಮಾ ಶೂಟಿಂಗ್ ಮಾಡ್ಬೋದು ಅಂದರೆ ಸಿನಿಮಾ ರಿಲೀಸ್ ಬಂದಾಗ ಎಲ್ರಿಗೂ ನರ್ವಸ್ ಆಗೇ ಆಗುತ್ತೆ. ಅದೇ ರೀತಿ ನನಗೂ ಅದೊಂದು ಭಯ, ಒಳಗಡೆ ಒಂಥರ ನರ್ವಸ್ ಆಗ್ತಿದೆ ಅಂತಿದೆ. ಸೊ ನೋಡೋಣ. ಅಂದರೆ ಇಡೀ ಕರ್ನಾಟಕ ಜನತೆ ಕೈ ಹಿಡಿಯುತ್ತಾರೆ, ಸಿನಿಮಾ ನೋಡ್ತಾರೆ, ಸಿನಿಮಾ ನೋಡಿ ಅವ್ರು ರಿವ್ಯೂಗಳು ಕೊಡ್ತಾರೆ ಅನ್ನೋ ಖುಷಿಲಿ ನಾಳೆ ಆ ಫೆಸ್ಟಿವಲ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್. ರಮ್ಯಾ ಅವರು, ಶೆಟ್ಟಿ ಗ್ಯಾಂಗ್ ಅವರು, ಪುನೀತ್ ರಾಜ್ಕುಮಾರ್ ಸರು, ಎಲ್ಲರೂ ತೋರಿಸಿದ್ದೀರಾ ನೀವು. ಬಂದವ್ರಿಗೆ ಹಬ್ಬ ಅಂತಲೇ ಹೇಳ್ಬೋದು. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದ ಆಡಿಯನ್ಸ್? ಗೊತ್ತಿಲ್ಲ ಮೇಡಮ್, ನಾನು ಅದೇ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಆ ನಮ್ಮ ಪ್ರೇಕ್ಷಕರು ಅದನ್ನು ಹೇಗೆ ತಗೋತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಸಿನಿಮಾ ಅಂತೂ ತುಂಬ ತುಂಬ ವಿಭಿನ್ನವಾಗಂತೂ ಬಂದಿದೆ. ಅಂದರೆ 2.5 ಗಂಟೆ ಏನು ಕುತ್ಕೊಂಡು ಸಿನಿಮಾಗೆ ಅವರು ದುಡ್ಡು ಕೊಟ್ಟು ಏನು ಬಂದು ನೋಡ್ತಾರೆ ಅದಕ್ಕಂತೂ ಖಂಡಿತವಾಗ್ಲೂ ಮೋಸ ಆಗೋದಿಲ್ಲ ಮೇಡಮ್. ಬಂದು ಹೊಟ್ಟೆ ತುಂಬ ಹುಣ್ಣಾಗೋಷ್ಟು ನಕ್ಕೊಂಡು ಹೋಗ್ತಾರೆ ಅನ್ನೋದು ನನ್ನ ಭರವಸೆ. ಇದು ಡೈರೆಕ್ಟರ್, ಇದು ಹಾಸ್ಟೆಲ್ ಹುಡುಗರು ಡೈರೆಕ್ಟರ್ ಅವರ ಡೆಬ್ಯೂ ಮೂವಿ. ಹೇಗೆ ನಿಮ್ಗೆ ಆ ನಂಬಿಕೆ ಬಂತು, ಓಕೆ ದುಡ್ಡು ಹಾಕ್ಬೋದು ಇವರು ಈ ಮೂವಿಗೆ ಅಂತ ಹೆಂಗೆ ಅನಿಸ್ತು ನಿಮಗೆ? ಇಲ್ಲ ಮೇಡಮ್, ಅಂದರೆ ಡೈರೆಕ್ಟ್ರದು ಡೆಬ್ಯೂ ಮೂವಿ ಆಗಿರ್ಬೋದು, ಬಟ್ ಅಂದರೆ ನಾನು ಡೈರೆಕ್ಟರ್ ಆಗಿರ್ಬೋದು, ಪ್ರಜ್ವಲ್ ಆಗಿರ್ಬೋದು, ಎಲ್ಲರೂ ನಾವೆಲ್ಲರೂ ಒಂದು 12-13 ವರ್ಷದ ಗೆಳೆಯರು ಪ್ಲಸ್ ಕೊಲೀಗ್ಸ್. ನಾವು ಎಲ್ಲರೂ ನಾವು ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋ ಹುಡುಗರುಗಳೇ. ಅವರು ಒಂದು OAP ಹೆಡ್ ಆಗಿ ಪ್ರೋಮೋ ಡೈರೆಕ್ಟರ್ ಆಗಿದ್ದರು. ಸೊ ನಾನು EP ಆಗಿದೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದೆ ಒಂದು ಚಾನಲಲ್ಲಿ. ಸೊ ಆ್ಯಸ್ ಎ PR ಆಗೂ ಕೂಡ ನಾನು ಕೆಲಸ ಮಾಡ್ತಿದ್ದೆ. ಸುಮಾರು ನನ್ನ ಕರಿಯರ್ ಶುರುವಾಗಿ ಒಂದು 15 ವರ್ಷ ಆಯಿತು, ಮಾಧ್ಯಮದಲ್ಲೇ ನಾನು 15 ವರ್ಷದಿಂದ ಇದ್ದೀನಿ. ಇವತ್ತಿಗೂ ನಾನು ಕೆಲಸ ಮಾಡ್ತಿದ್ದೀನಿ ಅಲ್ಲೇನೇ. ಬಟ್ ಅದು ಬಿಟ್ಟು ನಾನು ನನ್ನ ಸಿನಿಮಾ ಒಂದು ಪ್ಯಾಷನ್ ಆಗೋಸ್ಕರ, ಡೈರೆಕ್ಟ್ರದ್ದು ಪ್ಯಾಷನ್, ನಂದು ಒಂದು ಪ್ಯಾಷನ್ ಇದೆ ಸಿನಿಮಾ ಮಾಡಬೇಕು ಅಂತ, ಒಂದು ಸಿನಿಮಾ ಶುರು ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಒಂದು ಮಾಡಿದ್ದು ಮೇಡಮ್. ಅದು ಹೋಗ್ತಾ 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 ದೊಡ್ಡದಾಗಿ ಬೆಳ್ಕೊಂತು. ಸೊ ಎಲ್ಲ ಇಡೀ ಇಂಡಸ್ಟ್ರಿ ನಂಗೆ ಸಪೋರ್ಟಿಗೆ ನಿಂತ್ಕೊಂತು. ಅಂದರೆ ಒಬ್ಬರು ಅಂತಲ್ಲ, ಫ್ರಮ್ ದ ನಮ್ಮ ಬಾಸೆ ಪವರ್ ಸ್ಟಾರ್, ಇವತ್ತಿಗೂ ಅವರೇ ನಮ್ಮ ಬಾಸು. ಅವರೇ ಫಸ್ಟು ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ದು, ಅವರು ಶುರು ಮಾಡಿದ್ದು, ಅವರು ಸ್ಟಾರ್ಟ್ ಮಾಡಿದಂಥ ಇದು. ಟಿಲ್ ಇವತ್ತಿನವರೆಗೂ ನನಗೆ ಎಲ್ಲ ಇಡೀ ಇಂಡಸ್ಟ್ರಿ ಸಪೋರ್ಟಿಗಿದೆ, ಇಡೀ ಎಂಟೈರ್ ಸೆಲೆಬ್ರಿಟೀಸ್ ನನ್ನ ಸಪೋರ್ಟಿಗೆ ನಿಂತಿದ್ದಾರೆ. ಅದು ಒಂದು ನನಗೆ ಖುಷಿ ಇದೆ. ಒಂದು ಲಾಸ್ಟ್ ಪ್ರಶ್ನೆ ಸರ್, ನಿನ್ನೆ ರಿಲೀಸ್ ಆಗೋಕ್ಕೂ 2 ದಿನಕ್ಕೆ ಮುಂಚೆ ರಮ್ಯಾ ಮ್ಯಾಮ್ ಅವರು ಲೀಗಲ್ ನೋಟಿಸ್ ಇಶ್ಯೂ ಮಾಡಿದ್ರು, ಬಟ್ ಅದನ್ನೆಲ್ಲ ಮೀರಿ ಬಂದಿದ್ರು, 1 ಕೋಟಿ ಪರಿಹಾರ ಕೊಡಬೇಕು ಅಂತಲೂ ಹೇಳಿದರು. ಪ್ರೊಡ್ಯೂಸರ್ ಆಗಿ ನಿಮ್ಗೆ ಹೇಗಿತ್ತು ನಿಮ್ಮ ಪರಿಸ್ಥಿತಿ ಅಂತ? ಇಲ್ಲ ಮೇಡಮ್, ನನಗೆ ಅವ್ರು 1 ಕೋಟಿ ಪರಿಹಾರ ಕೇಳಿ, ಅದನ್ನು ತಪ್ಪಲ್ಲ, ಅದು ಅವರ ಇದು. ಅದು ಒಂದು ನನಗೆ ಅದು ಆ ಥರ ಮೇಲ್ ಬಂದಾಗ ನನಗೊಂಚೂರು ಶಾಕ್ ಆದ. ಹೌದಾ, ಓಕೆ ಫೈನ್. ಬಿಕಾಸ್ ಏನೋ ಮಿಸ್ಗೈಡ್ ಆಗಿರ್ಬೋದು, ಏನೋ ಇರ್ಬೋದು, ಸುಮ್ಮನೆ ಯಾರೋ ಪ್ರ್ಯಾಂಕ್ ಮಾಡೋಕ್ಕಿರ್ಬೋದು ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಇಲ್ಲ, ಅದು ಎಲ್ರಿಗೂ ಬಂದಾಗ, ಮೇಲ್ ಬಂದಾಗ ಇದು ನಿಜವಾಗ್ಲೂ ಆಗಿದೆ ಅಂತಲೇ ಅಂದ್ಕೊಂಡ್ವಿ. ಬಟ್ ಎಲ್ಲರೂ ಮಾಧ್ಯಮದವರಾಗಿರ್ಬೋದು, ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರೂ ಇಲ್ಲ ಇದು ಗಿಮಿಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ರು. ಗಿಮಿಕ್ ಮಾಡಿದ್ರೆ ನನಗೇನು ಸಿಗುತ್ತೆ ಮೇಡಮ್? ನಾನು ಗಿಮಿಕ್ ಮಾಡೋಂಗಿದ್ದಿದ್ರೆ ನಾನು ಪ್ರೋಮೋಗಳಲ್ಲೇ ನಾನು ಕ್ರಿಯೇಟಿವ್ ಅಂದರೆ ಡೈರೆಕ್ಟರ್ ಕ್ರಿಯೇಟಿವ್ ಆಗಿರಬೇಕಾದ್ರೆ ನಾನು ಕೋರ್ಟ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಸೊ ಇದೆಲ್ಲ ಯಾವ ಗಿಮಿಕ್ ಅಂತ ಅಲ್ಲ, ಏನಿಲ್ಲ ಮೇಡಮ್. ಇದು ಅಚಾನಕ್ಕಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ಏನೋ ಒಂದು ಆಗೋಗಿದೆ, ಅದು ಮಿಸ್ಲೀಡ್ ಆಗಿರ್ಬೋದೋ ಅಥವಾ ಮಿಸ್ಗೈಡ್ ಆಗಿರ್ಬೋದೋ ಗೊತ್ತಿಲ್ಲ. ಬಟ್ ನಾನು ಅವರು ನನಗೆ ಸ್ಟೇ ಕಳಿಸಿದಾಗ, ಓಕೆ ನಾವು ಕೋರ್ಟ್ ಮುಖಾಂತರನೇ ನಾವು ಅದಕ್ಕೆ ವಾಪಸ್ ಮಾತಾಡೋಣ ಅಂತಂದ್ಬಿಟ್ಟು ಹೇಳಿ ನಾವು ನಮ್ಮ ಲಾಯರ್ನಿಟ್ಟು ಅದನ್ನು ಮಾತಾಡಿ ನಮ್ಮ ಹತ್ರ ಇದ್ದಿದ್ದ ಡಾಕ್ಯುಮೆಂಟ್ಸ್ನ ನಾವು ಕೊಟ್ಟು ಕೇಸ್ನ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೆ. ಅದು ಕೇಸ್ ಕ್ಲಿಯರ್ ಆಗಿದೆ ಅಂತ ಅಲ್ಲ, ಅಂದರೆ ನಾಳೆ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ನಮಗೆ ವೆಕೇಟ್ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಮೂವಿ. ಥ್ಯಾಂಕ್ ಯು ಸೋ ಮಚ್. ಅಗರ್ ಆಪ್ ಮೇ ಹೈ ಎಕ್ಸ್ ಫ್ಯಾಕ್ಟರ್ ತೋ ಹೋ ಜಾಯಿಯೇ ತಯಾರ್ ಮಶಹೂರ್ ಹೋನೆ ಕೆ ಲಿಯೇ. ಜಲ್ದ್ ಆ ರಹಾ ಹೈ GMT ಶೋ ಸ್ಟಾಪರ್.